ಹಾಯ್ ಎವರಿವನ್ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವರು ಪಿ ಯು ಸಿ ಪರೀಕ್ಷೆಗೆ ಕುರಿತಂತೆ ಮಹತ್ವದ ಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಅಂದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡ್ಬೋದು ಬನ್ನಿ ವಿಡಿಯೋ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಒಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ನಡೀತಿದೆ ಇದೇ ಮೊದಲ ಬಾರಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕೂಡ ತಂದಿದ್ದೀವಿ ಅಂತ ಹೇಳಿದ್ದಾರೆ ಮಕ್ಕಳು ವಿದ್ಯಾರ್ಥಿಗಳು ಪಾಸಾಗ ಆಗಬೇಕಂತೇಳಿ ಮೂರು ಹಂತದಲ್ಲಿ ನಾವು ಪ್ರಶ್ನೆಗಳು ಇರಲಿವೆ ಅಂತೇಳಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ್ ಅವರು ತಿಳಿಸಿದ್ದಾರೆ ಇಂದು ಅವರು ಹಿರಿಯ ಪೊಲೀಸ್ ಅಧಿಕಾರಿ ಅಧಿಕ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ ಸಭೆ ಮಾಡಿ ನಮ್ಮದು ದ್ವಿತೀಯ ಪಿ ಸಿ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿ ನೀಡಿರ್ತಾರೆ ಒಟ್ಟು ನಿಮಗೆ ಐದು ಸಾವಿರದ ಏಳ್ನೂರ ಹದಿನಾರು ಕಾಲೇಜುಗಳು ಇದರ ಭಾಗಿಯಾಗಿರ್ತವೆ ಒಟ್ಟು ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬರೀತಾ ಇದ್ದಾರೆ ಅದರಲ್ಲಿ ನಿಮಗೆ ಸಾವಿರದ ನೂರ ಒಂಬತ್ತು ಸಾವಿರದ ನೂರ ಒಂಬತ್ತು ಒಟ್ಟು ಪರೀಕ್ಷಾ ಕೇಂದ್ರಗಳು ಕೂಡ ಒಳಗೊಂಡಿದ್ದಾವೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಪಾಸಾಗಲು ಮೂರು ಹಂತದಲ್ಲಿ ಪರೀಕ್ಷೆ ಐದು ಸಾವಿರದ ಏಳ್ನೂರ ಹದಿನಾರು ಕಾಲೇಜು ಏಳು ಲಕ್ಷ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಸಾವಿರದ ನೂರ ಒಂಬತ್ತು ಒಟ್ಟು ಪರೀಕ್ಷಾ ಕೇಂದ್ರಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ರೂಪಿಸಿದ್ದೇವೆ ಅಂತೇಳಿ ಇಲ್ಲಿ ಆದೇಶವನ್ನು ಕೂಡ ಕೊಟ್ಟಿರುತ್ತಾರೆ ನಂತರ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ತೆರಳುವ ವಿದ್ಯಾರ್ಥಿಗಳು ಯಾವುದೇ ಎಲೆಕ್ಟ್ರಾನಿಕ್ ಗಾಡ್ಜೆಟ್ ಬಂದುಬಿಟ್ಟು ಅವಕಾಶ ಇರೋದಿಲ್ಲ ಪರೀಕ್ಷೆ ಪ್ರಾರಂಭ ಆಗುವ ಹದಿನೈದು ನಿಮಿಷದ ಮೊದಲು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಹಾಜರಾಗಬೇಕಾಗುತ್ತೆ ಇದೇ ಮೊದಲ ಬಾರಿಗೆ ನಿಮಗೆ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಸ್ಟುಕೇಷನ್ಸ್ನೂ ಕೂಡ ತಂದಿದ್ದೀವಿ ಮಕ್ಕಳು ಪಾಸಗಲ್ಲೂ ಮೂರು ಹಂತದಲ್ಲಿ ತಂದಿದ್ದೀವಿ ಅಂತ ಹೇಳಿದ್ದಾರೆ ನಿಮಗೆ ಮೂರು ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ವಿದ್ಯಾರ್ಥಿಗಳು ಪಾಸಾಗಲು ಮೂರು ಹಂತದಲ್ಲಿ ತಂದಿದ್ದೀವಿ ಅಂತ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಸ್ಟ್ಸ್ಕನ್ಸ್ ಕೂಡ ಇರುತ್ತೆ ಅದೇ ರೀತಿ ಪರೀಕ್ಷೆ ಶುರುವಾಗುವ ಹದಿನೈದು ನಿಮಿಷದ ಮುಂಚೆ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಹಾಜರಾಗಬೇಕು ಅದೇ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ಗಾಡ್ಜೆಟ್ಗಳು ಯಾವುದೇ ಉಪಕರಣಗಳು ಅಲೋಸ್ ಇಲ್ಲ ಅಂತೇಳಿ ಕಟ್ಟುನಿಟ್ಟಿನ ಆರ್ಡರನ್ನು ಕೂಡ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಅಂತಿಮ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳೆಲ್ಲರಿಗೂ ಗೊತ್ತು ಒಂಬತ್ತನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ನಿಮಗೆ ಪರೀಕ್ಷೆ ಕೂಡ ನಡೀತದೆ ಎಲ್ಲ ವಿದ್ಯಾಲಯಗಳಿಗೆ ದ